ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಮೈ ಶುಗರನ್ನು ಮತ್ತೆ ಪುನರಾರಂಭ ಮಾಡುವಂಥ ನಿಟ್ಟಿನಲ್ಲಿ ಈ ಭಾಗದ ಎಲ್ಲ ರೈತ ಬಂಧುಗಳು ಮತ್ತು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳಿಗೆ ಒಂದು ಸಭೆಯನ್ನು ಕರೆದು ಒಂದು ಮೀಟಿಂಗನ್ನು ಮಾಡಿ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಈಗಾಗಲೇ ಮೈ ಶುಗರನ್ನು ನಾನು ಸದನದಲ್ಲಿ ಕೂಡ ಕೆಳಮನೆ ಮೇಲ್ಮನೆಯಲ್ಲಿ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದೇನೆ. ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ತಾಂತ್ರಿಕ ವರದಿ ಸಮಿತಿಯನ್ನು ಮಾಡಿ ಒಂದು ವರದಿಯನ್ನು ತರಿಸ್ಕೊಂಡು ಒಂದು ತಾಂತ್ರಿಕವಾಗಿರ್ತಕ್ಕಂಥ ವಿಚಾರವನ್ನು ಒಂದು ಆರ್ಥಿಕವಾಗಿರ್ತಕ್ಕಂಥ ವಿಚಾರವನ್ನು ಇವತ್ತು ಸಮಿತಿ ರಚನೆಯನ್ನು ಮಾಡಿ ಅದಕ್ಕೆ ಗಡುವನ್ನು ಕೊಟ್ಟು ಒಂದು 4G ಕೂಡ ನಾವು ಮಂಜೂರು ಮಾಡಿ ಇವತ್ತು ನಾನು ಮಂಡ್ಯದಲ್ಲಿ ಬಂದಿದ್ದೇನೆ. 4G ಕೊಟ್ಟು ನಾನು ಇಲ್ಲಿ ಬಂದಿದ್ದೀನಿ. ಈ ವರ್ಷದ ಅವಧಿಯಲ್ಲಿ ನಾವು ಮೈ ಶುಗರನ್ನು ಇವತ್ತು ಪ್ರಾರಂಭ ಮಾಡಿದಲ್ಲಿ ನಮ್ಮ ಸರ್ಕಾರ ರೈತರ ಹಿತವನ್ನು ಗಮನದಲ್ಲಿಟ್ಕೊಂಡು ಆ ಕಾರ್ಯವನ್ನು ನಾವು ಮಾಡ್ತಕ್ಕಂಥದ್ದನ್ನು ಇವತ್ತು ಒಂದು ಕಾಲಮಿತಿಯಲ್ಲಿ ಮಾಡ್ತೀವಿ ಅನ್ನುವಂಥದ್ದನ್ನು ನಾನು ಹೇಳಿಕೆ ಬಯಸ್ತೇನೆ.